ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಹೆಲ್ತ್ ಟಿಪ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಗರ್ಭಿಣಿಯರಾದಾಗ ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳೋದಕ್ಕೆ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ, 1-2 ಬಾರಿ ಮಿನಿಮಮ್ ಹೇಳ್ತಾರೆ. ಮತ್ತು ನಿಮ್ಮದು ಕಾಂಪ್ಲಿಕೇಶನ್ ಏನಾದರೂ ಇದ್ದರೆ, ಅಂದರೆ ನಿಮಗೆ ಹೈಪರ್ ಬಿ ಪಿ ಏನಾದರೂ ಇದ್ದರೆ, ಮತ್ತು ನಿಮಗೆ ಶುಗರ್ ಇದ್ದರೆ ಅಥವಾ ಬೇರೆ ಏನಾದರೂ ತೊಂದರೆ ಆಗ್ತಾಯಿದ್ರೆ, ಕೆಲವೊಬ್ಬರಿಗೆ ಏನಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಪಾರ್ಶ್ವವಾಯು ಕೂಡ ಆಗ್ಬೋದು. ಅಂದರೆ ನಮಗೆ ಒಂದು ಕೈ ಅಥವಾ ಕಾಲು ಕೂಡ ಸ್ವಲ್ಪ ಏನು ವರ್ಕ್ ಮಾಡೋದಿಲ್ಲ, ಜಾಸ್ತಿ ವರ್ಕ್ ಮಾಡೋದಿಲ್ಲ, ಏನೋ ಪೇನ್ ಆಗ್ತಾ ಇರುತ್ತೆ. ಆ ರೀತಿ ಏನಾದರೂ ಕಾಂಪ್ಲಿಕೇಶನ್ ಇದ್ದರೆ, ಸೊ ಬೇರೆ ಏನೇ ಒಂದು ಬೇಬಿ ರಿಲೇಟೆಡ್ ಕಾಂಪ್ಲಿಕೇಶನ್ ಇದ್ದರೆ, ಆಟೋಮೆಟಿಕ್ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳೋದಕ್ಕೆ ಹೇಳ್ತಾರೆ. ಸೊ ಈ ಒಂದು ಅಲ್ಟ್ರಾಸೌಂಡ್ ಏನು ಇರುತ್ತೆ ಅಂದರೆ, ಒಂದು ಹೆಲ್ದಿ ಬೇಬಿಗೆ ನಾವು ಕಂಪೇರ್ ಮಾಡಿದರೆ ಜಾಸ್ತಿ ಬಾರಿ ಹೇಳ್ಬೋದು. ಅಂದರೆ ಒಂದು 3-4 ಬಾರಿ ಆದರೂ ನಿಮಗೆ ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳೋದಕ್ಕೆ ಅವರು ಸಜೆಸ್ಟ್ ಮಾಡ್ಬೋದು. ಬಟ್ ಆದರೆ ನಾರ್ಮಲ್ ಆಗಿ ನೀವು ಹೆಲ್ದಿಯಾಗಿದ್ದೀರಿ, ಯಾವುದೇ ತೊಂದರೆ ಇಲ್ಲ ಅಂತಂದರೆ, 2 ಬಾರಿ ಆದರೂ ನಿಮಗೆ ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳೋದಕ್ಕೆ ಡಾಕ್ಟರ್ಸ್ ಹೇಳ್ತಾರೆ. ಹಾಗಿದ್ರೆ ಈ ಒಂದು ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳೋದ್ರಿಂದ ವೈದ್ಯರು ಏನು ಇದರಲ್ಲಿ ಪತ್ತೆ ಹಚ್ತಾರೆ ಅಂತಂದರೆ, ಮುಖ್ಯವಾಗಿ ಗರ್ಭದಲ್ಲಿ ಬೆಳೆಯುವಂಥ ಮಗುವಿನಾಗೆ ಕರೆಕ್ಟಾಗಿ ಆಕ್ಸಿಜನ್ ಸಪ್ಲೈ ಆಗ್ತಾ ಇದೆಯಾ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆಯಾ, ಮಗು ಯಾವ ರೀತಿ ಬೆಳೀತಾ ಇದೆ, ಮಗುವಿನ ಪ್ರತಿಯೊಂದು ಅಂಗಗಳ ಬೆಳವಣಿಗೆ ಹೇಗಿದೆ, ಎಷ್ಟು ವೇಟ್ ಇದೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಮಗುವಿನ ಒಂದು ಬೆಳವಣಿಗೆ ರಿಲೇಟೆಡ್ ಈ ಒಂದು ಸೋನೋಗ್ರಫಿಯಲ್ಲಿ ಅಂದರೆ ಅಲ್ಟ್ರಾಸೌಂಡಲ್ಲಿ ತಗೋತಾರೆ. ಸೊ ಇದರಿಂದ ಕಂಪ್ಲೀಟ್ ಒಂದು ಮಾಹಿತಿ ಸಿಗುತ್ತೆ. ಅವರು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಏನಾದರೂ ಕಾಂಪ್ಲಿಕೇಶನ್ ಇದ್ದಾಗ ನಿಮಗೆ ಪದೇ ಪದೇ ಹೇಳಿದಾಗ ಪ್ರತಿಯೊಂದು ಹಂತದಲ್ಲೂ ಅವರು ಚೆಕ್ ಮಾಡ್ತಾ ಇರ್ತಾರೆ ಮಗುವಿನ ಒಂದು ಗ್ರೋತ್ ಹೇಗೆ ಆಗ್ತದೆ ಅಂತ ಹೇಳಿ. ಇನ್ಕೇಸ್ ಏನಾದರೂ ಮಗು ಚೆನ್ನಾಗಿ ಬೆಳೀತಾ ಇಲ್ಲ, ಏನೇ ಒಂದು ಕಾಂಪ್ಲಿಕೇಶನ್ ಆಗ್ತಾ ಇದೆ ಅಂತಂದರೆ, ಸೊ ಅವ್ರು ಏನು ಮಾಡ್ತಾರೆ, ಇಮಿಡಿಯೇಟ್ ಆಗಿಯೇ ನಿಮಗೆ ಆ ಒಂದು ಸ್ಕ್ಯಾನ್ ಆದಮೇಲೆ ಆ ಸ್ಕ್ಯಾನ್ ರಿಪೋರ್ಟ್ ತಕ್ಕಂತೆ ನಿಮ್ಗೆ ಏನಾದರೂ ಇಶ್ಯೂಸ್ ಇದ್ದರೆ, ಸೊ ಅದಕ್ಕೆ ತಕ್ಕಂತೆ ಅವರು ಟ್ರೀಟ್ಮೆಂಟ್ನ ಆವಾಗಿಂದಲೇ ಸ್ಟಾರ್ಟ್ ಮಾಡ್ತಾರೆ. ಸೊ ಹೀಗಾಗಿ ಅವರು ಯಾವುದೇ ರೀತಿ ರಿಸ್ಕ್ ತೊಗೋಬಾರ್ದು ಅಂತಲೇ ಒಂದು ನಿಮಗೆ ಸೋನೋಗ್ರಫಿ ಮಾಡ್ಕೊಳ್ಳೋದಕ್ಕೆ ಅಂದರೆ ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳೋದಕ್ಕೆ ಹೇಳ್ತಾರೆ. ಇದರಲ್ಲಿ ನೋಮ್ಲಿ ಸ್ಕ್ಯಾನ್ ಆಯಿತು, ಡಬಲ್ ಮಾರ್ಕರ್ ಆಯಿತು, ಮತ್ತು ಡಾಪ್ಲರ್ ಸ್ಕ್ಯಾನ್ ಅಂತ ಬರುತ್ತೆ. ಸೊ ಇವುಗಳು ಮುಖ್ಯವಾಗಿರುವಂತಹ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ಗಳಾಗಿವೆ. ಸೊ ಇವುಗಳಲ್ಲಿ ನಿಮಗೆ ಯಾವುದಾದ್ರೂ ಡಾಕ್ಟರ್ ಸಜೆಸ್ಟ್ ಮಾಡ್ಬೋದು. ಸೊ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಮಾಡ್ಬೋದು, ಅಥವಾ 3 ಕೂಡ ನಿಮಗೆ ಒಂದು ಅಲ್ಟ್ರಾಸೌಂಡ್ ಮಾಡಿಸೋದಕ್ಕೆ ಡಾಕ್ಟರ್ಸ್ ನಿಮಗೆ ಸಜೆಸ್ಟ್ ಮಾಡ್ಬೋದು. ಅಲ್ಟ್ರಾಸೌಂಡನ್ನು ನಾವು ಎಷ್ಟು ಬಾರಿ ಮಾಡಿಸ್ಬೇಕು? ಓಕೆ, ಸೊ ಅಕಸ್ಮಾತ್ ನಾವು ಪ್ರತಿ ತಿಂಗಳು ಮಾಡಿಸ್ತಾ ಹೋದರೆ, ಕೆಲವೊಂದು ಪೇರೆಂಟ್ಸ್ ಈ ತಪ್ಪನ್ನು ಮಾಡ್ತಾರೆ ಇತ್ತೀಚೆಗೆ. ಸೊ ಮಗುವಿನ ಬೆಳವಣಿಗೆ ಬಗ್ಗೆ ತಿಳ್ಕೊಬೇಕಂತ ತುಂಬಾ ಕಾತರ ಇರುತ್ತೆ. ಸೊ ಪ್ರತಿ ತಿಂಗಳು ಏನಾದರೂ ನೀವು ಈ ರೀತಿ ಅಲ್ಟ್ರಾಸೌಂಡ್ ಮಾಡಿಸಿದರೆ ಅದರಿಂದ ಖಂಡಿತವಾಗ್ಲೂ ಮಗುಗೆ ಹಾನಿಯಾಗುತ್ತೆ. ಈ ಒಂದು ಅಲ್ಟ್ರಾಸೌಂಡನ್ನು ಎಷ್ಟು ಒಂದು ಇದ್ರ ತಿಂಗಳಲ್ಲಿ ಅಂತರಾಳದಲ್ಲಿ ಮಾಡಿಸ್ಬೇಕಂದ್ರೆ ಮಿನಿಮಮ್ 3 ತಿಂಗಳಾದರೂ ಇರಬೇಕು. ಮಧ್ಯದಲ್ಲಿ ಒಂದು ಅಲ್ಟ್ರಾಸೌಂಡ್ ನೀವು ಮಾಡಿಸಿದ ನಂತರ ನೆಕ್ಸ್ಟ್ ಬರುವಂಥ 3 ತಿಂಗಳು ಬಿಟ್ಟುಬಿಟ್ಟು ನಂತರ 4th ಮಂತಲ್ಲಿ ನೀವು ನೆಕ್ಸ್ಟ್ ಅಲ್ಟ್ರಾಸೌಂಡನ್ನು ಮಾಡಿಸ್ಬೋದು. ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ ಈ ರೀತಿ ಪದೇ ಪದೇ ಮಾಡಿಸೋದ್ರ ಅಲ್ಟ್ರಾಸೌಂಡನ್ನು ಅವರು ಕೂಡ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಈ ಒಂದು ಅಲ್ಟ್ರಾಸೌಂಡನ್ನು ನಾವು ಮಾಡಿಸೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಬೆಳೆಯುವಂಥ ಮಗುವಿನ ಪ್ರತಿಯೊಂದು ಅಂಗಗಳ ಬಗ್ಗೆ, ಸಂರಚನೆ ಬಗ್ಗೆ, ಬೆಳವಣಿಗೆ ಬಗ್ಗೆ, ತೂಕದ ಬಗ್ಗೆ, ಮತ್ತು ಮಗುವಿನ ಒಂದು ಪ್ರತಿಯೊಂದು ಹಾರ್ಟ್ ಬೀಟ್ ಬಗ್ಗೆ ನಾವು ಇದರಲ್ಲಿ ಮಾಹಿತಿನ ತಗೋತೀವಿ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಒಂದು ಮಗು ಯಾವ ರೀತಿ ಬೆಳೀತಾ ಇದೆ, ಹೆಲ್ದಿಯಾಗಿದೆಯಾ, ವೀಕ್ ಆಗಿದೆಯಾ, ತೂಕ ಜಾಸ್ತಿ ಇದೆಯಾ, ತೂಕ ತುಂಬ ಕಡಿಮೆ ಇದೆಯಾ, ಸೊ ಯಾವ ರೀತಿ ನಾವು ಯಾವ ರೀತಿ ಒಂದು ಬರುವಂಥ ಡಯಟ್ ತೊಗೋಬೇಕು, ಯಾವ ರೀತಿ ಔಷಧಿಗಳನ್ನು ತೊಗೋಬೇಕು, ಇದರಿಂದ ಹೊಟ್ಟೆಲಿ ಬೆಳೆಯುವಂಥ ಮಗು ಚೆನ್ನಾಗಿ ಬೆಳೆಯುತ್ತೆ. ಸೊ ಈ ರೀತಿ ಒಂದು ಲೆಕ್ಕಾಚಾರ ಮಾಡೋದಕ್ಕೇ ಈ ಒಂದು ಅಲ್ಟ್ರಾಸೌಂಡನ್ನು ಮಾಡಿಸ್ಲಾಗುತ್ತೆ. ಸೊ ಈ ಒಂದು ಅಲ್ಟ್ರಾಸೌಂಡನ್ನು ಡಾಕ್ಟರ್ಸ್ ಯಾವಾಗ ಹೇಳ್ತಾರೆ, ಸೊ ಆವಾಗ ತಪ್ಪದೇ ಈ ಒಂದು ಅಲ್ಟ್ರಾಸೌಂಡನ್ನು ಮಾಡಿಸಿ. ಮತ್ತು ಯಾವುದೇ ರೀತಿ ಈ ಒಂದು ಅಲ್ಟ್ರಾಸೌಂಡ್ಗಳನ್ನ ಡಿಲೇ ಮಾಡೋಕ್ಕೆ ಹೋಗಬೇಡಿ. ಟೈಮ್ ಟು ಟೈಮ್ ಡಾಕ್ಟರ್ಸ್ ಯಾವ ಡೇಟಿಗೆ ಕೊಟ್ಟಿರ್ತಾರೆ ನೋಡಿ, ಅದೇ ಡೇಟಿಗೆ ಮಾಡಿಸಿ. ಮತ್ತು ಯಾವುದೇ ರೀತಿ ಇಲ್ಲಿ ಮಿತಿಗಳಿಗೆಲ್ಲ ತಲೆ ಕೊಡೋಕ್ಕೆ ಹೋಗಬೇಡಿ. ಅಂದರೆ ಅಲ್ಟ್ರಾಸೌಂಡ್ ತುಂಬಾ ಒಂದು ಮಾಡಿಸೋದ್ರಿಂದ ಯಾವುದೇ ರೀತಿ ಭಯಾನಕ ರೋಗಗಳು ಬರುತ್ತೆ ಅಂತ ಕೂಡ ಕೆಲವರು ಹೇಳ್ತಾರೆ. ಬಟ್ ಆ ರೀತಿ ಏನು ಬರೋದಿಲ್ಲ, ನಾರ್ಮಲ್ ಆಗಿರಿ. ಸೊ ಇದರಿಂದ ಯಾವುದೇ ರೀತಿ ಭಯ ಬೇಡ. ಜಸ್ಟ್ ಮಗುವಿನ ಬಗ್ಗೆ ಒಂದು ಮಾಹಿತಿ ತೊಗೊಳ್ಳೋದಕ್ಕೆ ಒಂದು ಅಲ್ಟ್ರಾಸೌಂಡ್ ನಡೆಯುತ್ತೆ. ಆ ಪದೇ ಪದೇ ಪ್ರತಿ ತಿಂಗಳು ಮಾಡಿದರೆ ಏನಾದರೂ, ಸೊ ಅದರಿಂದ ಮಗುವಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಇವತ್ತಿನ ಈ ಒಂದು ವಿಡಿಯೋ ಬಗ್ಗೆ ಏನಾದರೂ ಕೇಳೋದಿದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಮತ್ತು ಇನ್ನು ಬರುವಂಥ ವೀಡಿಯೋಸ್ಗಳನ್ನ ನೋಡೋದಕ್ಕಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.